ಸತ್ಪೂರ್ವಕ ಅಂತ ಈಗ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಧನ್ಯವಾದಗಳು ಶ್ರೀಯುತ ಶಿವಕುಮಾರ್. ಈಗ ಜನಪ್ರಿಯ ನಾಯಕರಾದ ಶ್ರೀ ರವೀಂದ್ರ ಅವರು ಜನಪ್ರಿಯ ನಾಯಕರು. ಸರ್ ನಮಸ್ತೆ. ಎಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂತ ಸನ್ಮಾನ್ಯ ರಾಮಾಂಜನೇಯವರ ಹುಟ್ಟುಹಬ್ಬವನ್ನ ಇವತ್ತು ಅವರ ಎಲ್ಲ ಹಿತೈಷಿಗಳು ಅಭಿಮಾನಿಗಳು ನಾವು ಮತ್ತು ಹಿರಿಯರು ಬೆಂಗಳೂರು ಸಿಟಿ ಕಾಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಹಾಲಹಳ್ಳಿಯ ಚೇರ್ಮನ್ ಆದಂಥ ಚಂದ್ರಪ್ಪನವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮೆಲ್ಲರ ನಾಯಕರು ಮಾರ್ಗದರ್ಶಕರಾದಂಥ ರಾಜ್ಯದ ವಸತಿ ಸಚಿವರಾದಂಥ ಸಾಮಾನ್ಯ ವಿ ಸೋಮಣ್ಣ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಕಳೆದ 2 ವರ್ಷಗಳಲ್ಲಿ ಕೊರೋನಾದಿಂದಾಗಿ ಅವರ ಹುಟ್ಟುಹಬ್ಬ ಆಚರಣೆ ಸ್ವಲ್ಪ ವಿರಳವಾಗಿ ನಡೀತು. ಈ ಸಾರಿ ಎಲ್ಲರೂ ಅಭಿಮಾನಿಗಳು ಸೇರಿಕೊಂಡು ಬಹಳ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಹೆಚ್ಚಿನ ಆಯಸ್ಸನ್ನು ಆರೋಗ್ಯವನ್ನು ಎಲ್ಲವನ್ನು ನೀಡಿ ಕಾಪಾಡಲಿ. ಅವರ ರಾಜಕೀಯ ಜೀವನ ದಿನೇ ದಿನೇ ಇನ್ನೂ ಎತ್ತರಕ್ಕೆ ಬೆಳೀಲಿ. ಅವರ ಅಭಿಮಾನಿಗಳ ಆರೈಕೆ ಮತ್ತು ಆಶೀರ್ವಾದ ಸದಾಕಾಲ ಅವ್ರ ಮೇಲೆ ಇರಲಿ ಅಂತೇಳಿ ನಾನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಶುಭವಾದ ಸ್ನೇಹಿತರಾದಂಥ ರಾಮಾಂಜನೇಯವರ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಯಾವತ್ತೂ ಜನಪರ ಚಿಂತನೆಯನ್ನು ಇಟ್ಟುಕೊಂಡು ಜನರ ಕಷ್ಟಸುಖಗಳಲ್ಲಿ ಭಾಗಿಯಾದ ರಾಮಾಂಜನೇಯವರು ಈ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ವಿಶೇಷವಾಗಿ ಕೋವಿಡ್ನ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಆಹಾರ ಪದಾರ್ಥಗಳನ್ನು ಒದಗಿಸ್ತಾ ಇದ್ದಾಗಲಿ ಅಥವಾ ಔಷಧಿ ಉಪಚಾರಗಳನ್ನು ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥದ್ದಾಗಲಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಯಶಸ್ಸು ಸಿಗಲಿ ಮತ್ತು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಒಂದು ವಿಶ್ ಮಾಡಬೋಣ ಅಲ್ಲ ಯಾರಿಗೆ ಶುಭಾಶಯಗಳು ಅವರಿಗೆ ಎಲ್ಲ ಯಶಸ್ಸು. ಅವರು ಈ ಪ್ರೀತಿ ಇಟ್ಟಿರೋಕೆ ನಾವು ಏನು ಹೇಳೋದು ಕಡಿಮೆನೆ. ಆದರೂ ಈ ನನ್ನ ಹುಟ್ಟುಹಬ್ಬನ ನಮ್ಮ ಸ್ನೇಹಿತರ ಸೇರಿ ಆಚರಣೆ ಮಾಡಿ ಭಾಳ ಅದ್ದೂರಿಯಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ಇಲ್ಲಿ ಎಷ್ಟು ಹೇಳಿದ್ರು ಕಡಿಮೆನೆ. ಹಾಗೆ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿದೆ, ಹೆಲ್ತ್ ಕ್ಯಾಂಪ್ ಮಾಡಿ ಬಡವ್ರಿಗೆಲ್ಲ ಚಿಕಿತ್ಸೆ ಕೊಡುವಂಥ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ. ಅದೆಲ್ಲ ನಾವು ಅವ್ರಿಗೆ ಎಷ್ಟು ಹೇಳಿದ್ರು ನಾನು. ಆಮೇಲೆ ನಮ್ಮ ಎಲ್ಲ ವಾರ್ಡ್ನ ಜನತೆಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ಅವರಿಗೂ ನನ್ನ ಹುಟ್ಟಿದ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಗುರುಗಳು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೇವೆ ಅಷ್ಟೇ. ಜನಸೇವೆ ಜನಾರ್ದನ ಸೇವೆ ಅಂತೇಳಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ನೀನು ಜನಗಳ ಮಧ್ಯೆ ಇರೆಯ ನೀನು ಎಲ್ಲರದ್ದು ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಜನಗಳು ಜನರಲ್ಲಿ ನಾನು ಯಾವಾಗಲೂ ಇರೋದ್ರಿಂದ ಅವ್ರ ಆಶೀರ್ವಾದ ನನಗೆ ಯಾವಾಗಿರುತ್ತೆ. ಅಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಮಾಡೋಕ್ಕೆ ನನಗೆ ಯಾವುದು ಅಧಿಕಾರ ಇಲ್ಲ. ಆದರೂ ಕೆಲವು ಕೊಳೆ ಬಾವಿಗಳು ರಿಪೇರಿ ಮಾಡೋಂಥದ್ದು, ಕೆಲವ್ರಿಗೆ ಆಹಾರ ಧಾನ್ಯಗಳನ್ನ ಕೊಡೋವಂಥದ್ದು, ಕೆಲವು ಆರೋಗ್ಯ ಜಾಗದ ಇದು ಮಾಡೋವಂಥದ್ದು, ಕೆಲವು ಕನ್ನಡಕ ಕೊಡೋವಂಥದ್ದು, ಈ ಥರದ್ದೆಲ್ಲ ಕೆಲವರು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡು ನಮ್ಮ ತಂಡ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ನಾನು ಸೇರ್ಕೊಂಡು ಮಾಡ್ತಾ ಇದ್ದೀನಿ. ನಾನೇನು ಮಾಡಿದ್ರು ನಾವೆಲ್ಲ ನಮ್ಮ ತಂಡ ಸೇರಿ ಮಾಡಿದ್ದಾರೆ, ಸಂತೋಷ ಕೊಡುತ್ತೆ ಅದರಿಂದ. ಹಾಗಾಗಿ ನಾವು ಅದ್ರ ಜೊತೆಗೆ ಅವ್ರ ನಮ್ಮ ಟೀಮ್ ಎಲ್ಲ ಇದ್ದಾರೆ, ನಾನು ಒಬ್ಬನೇ ಮಾಡೋದಲ್ಲ, ನಮ್ಮ ಟೀಮ್ ಎಲ್ಲ ಸೇರಿ ಮಾಡೋದ್ರಿಂದ ಅವ್ರ ಜೊತೆ ಸೇರಿ ಮಾಡ್ತಾ ನಮಗೂ ಒಳಗಾಗಿ ಈ ಕೆಲಸ ಮಾಡ್ತಾ ಇದ್ದೀವಿ, ನಿರಂತರವಾಗಿ ಮಾಡ್ಕೊತಾ ಬರ್ತಾನೆ ಇದ್ದೀವಿ. ಇನ್ನು ಮುಂದೆ ಇದೆ, ಅದನ್ನ ಈಗ ಹೇಳಿದ್ರೆ ತುಂಬಾ ಅತಿವೃಷ್ಟಿ ಅನ್ಸುತ್ತೆ. ಹಾಗಾಗಿ ಯೋಜನೆ ಅಂತ ಇವಾಗ ಹೇಳಿದ್ರೆ ಅತಿವೃಷ್ಟಿ ಅನ್ಸುತ್ತೆ ಎಲ್ಲರಿಗೂ. ಖಂಡಿತ ಆ ಟೈಮ್ ಬಂದಾಗ ಖಂಡಿತ ನಾವೆಲ್ಲ ಮಾಡಿ ತೋರಿಸುವಂತವ್ರು ನಮ್ಮ ಗುರುಗಳು ಹೇಳಿದ್ದಾರೆ. ಆ ಗುರುಗಳು ಹಾಕೊಟ್ಟಂತ ದಾರಿಗಳಲ್ಲಿ ನಾವೆಲ್ಲ ನಡೀತೀವಿ. ಅವರೆಲ್ಲ ಅವರ ಆಶೀರ್ವಾದ ನನಗೆಲ್ಲ ಮಾಡೋಗಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ. ರಾಮಾಂಜನೇಯವರ ಬರ್ತಡೇ ಇದೆ, 52 ತುಂಬಿ 53ಕ್ಕೆ ಬೀಳ್ತಾ ಇದೆ. ಅವರು ಭಾಳ ಸಾಮಾಜಿಕ ಕೆಲಸಗಳು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ.
ಇನ್ನು ಮುಂದೆ ಮಕ್ಕಳಲ್ಲಿ ಅದೇ ರೀತಿ ಒಳ್ಳೆ ಕೆಲಸ ಮಾಡಲಿ. ಮುಂದಿನ ದಿನ ಬಿ ಬಿ ಎಂ ಪಿ ಸದಸ್ಯರಾಗಿ ಹೊರಹೋಗಲಿ, ಇಲ್ಲಿಯ ನಾಗರಿಕರಿಗೆ ಒಳ್ಳೆ ಕೆಲಸಗಳು ಮಾಡಿಕೊಳ್ಳಿ ಅಂತೇಳಿ ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆ ವತಿಯಿಂದ ಶುಭ ಹಾರೈಸ್ತೀವಿ. ಸುಮಾರು ಅವರೊಂದು 15 ವರ್ಷದಿಂದಲೂ ಬಲ್ಲೆ ಸಮಾಜಮುಖದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾನೇ ಇದ್ದಾರೆ. ಸದಸ್ಯರಾಗಿಲ್ಲ ಅವರು, ಬಿ ಬಿ ಎಂ ಪಿ ಸದಸ್ಯರಾಗಿಲ್ಲ ಅಂದರೂ ಕೆಲಸಗಳು ಮಾಡ್ತಾ ಬರೋದ್ರಿಂದ ಇನ್ನು ಬಿ ಬಿ ಎಂ ಪಿ ಸದಸ್ಯರಾಗಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ, ಉತ್ತಮವಾಗಿ ಕೆಲಸ ಮಾಡಲಿ, ಅವ್ರ ಜೊತೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ನಮ್ಮ ಸಂಘಟನೆ ಸದಾ ಸಿದ್ಧ ಆಗಿರುತ್ತೆ ಅಂತೇಳಿ ಎರಡು ಮಾತು ಹೇಳ್ತಾರೆ. ಅವ್ರು ಮಾಡೋ ಕೆಲಸಗಳಿದ್ರೆ ನೋಡಿದ್ರೆ ತುಂಬ ಜನ ಬಡವರಿಗೆ ಎಲ್ಲವಾಗಲಿ, ಅವ್ರು ರೇಷನ್ ಕಾರ್ಡ್ ಮಾಡಿಸ್ಕೊಡೋದಾಗಲಿ, ಆಧಾರ್ ಕಾರ್ಡ್ದಾಗಲಿ, ಬೇರೆ ಬೇರೆ ನೋಡಿದ್ದೀನಿ ಎಲ್ಲ ಕೆಲಸಗಳು. ಪಾಪ ಹೋಗಿ ವೈಯಕ್ತಿಕವಾಗಿ ಅವ್ರು ಬರ್ತಾ ಖರ್ಚು, ಅವ್ರು ಮಾಡೋ ಬಿಸ್ನೆಸ್ಸಲ್ಲಿ ಸ್ವಲ್ಪ ಖರ್ಚು ಮಾಡಿ ಅಂತ ಮಾಡ್ತಾರೆ. ಒಳ್ಳೆ ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ, ಪ್ರಜ್ವಲಾಗಿ ಹೊರ ಉಮ್ಮಲಿ ಅಂತೇಳಿ ನಮ್ಮ ಸಂಘಟನೆಯಿಂದ ಆರೈಸ್ತೀವಿ. ಹುಟ್ಟುಹಬ್ಬದ ಶುಭಾಶಯಗಳು, ದೇವರು ಭಗವಂತ ಅವ್ರಿಗೆ ಆರೋಗ್ಯ ಆಯಸ್ಸು, ಅವ್ರು ಮಾಡೋ ಕೆಲಸಗಳಲ್ಲಿ ಅಭಿವೃದ್ಧಿ ಅಂತ ಸಾಗಲಿ ಅಂತೇಳಿ ಶುಭ ಹಾರೈಸ್ತೀವಿ. ನೀವು ಕೂಡ ಬಂದಿದ್ದೀರಾ ಸನ್ಮಾನಿ ಅವರು, ಸತತ ಒಂದು 10 ವರ್ಷಗಳ ಕಾಲ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ರಾಜಕೀಯವಾಗಿ ಓಡಾಡ್ತಾ ಇದ್ದಾರೆ. ಆ 2 ವರ್ಷದಿಂದ ಕೊರೋನಾ ಇರೋದ್ರಿಂದ ಅವರ ಬರ್ತಡೆ ಸಂಭ್ರಮವನ್ನು ಆಚರಿಸೋಕ್ಕಾಗಲಿಲ್ಲ. ಅವರು ಬರ್ತಡೆ ಸಂಭ್ರಮದಿಂದ ಆಚರಿಸ್ಕೊತಾರೆ. ಮುಂದಿನ ದಿನದಲ್ಲಿ ಅವರು ಉತ್ತಮ ರಾಜಕಾರಣಿಯಾಗಿ ನಮ್ಮ ಕೌನ್ಸಿಲರ್ ಆಗಿ ಗೌರವ ಮಾಡಬೇಕು ಅಂತ ನಮ್ಮೆಲ್ಲ ಆಶಯ. ನಮ್ಮ ನಾಯಕರಾದಂಥ ವಿ ಸೋಮಣ್ಣ ಅವರು ಹಾಗೂ ಚೇರ್ಮನ್ ಚಂದ್ರಪ್ಪ ಅವರು ಹಾಗೂ ರವೀಂದ್ರ ಅವರು ಆಶಯದಂತೆ ನಾವು ಅವ್ರ ಪರವಾಗಿ ರಾಮಾಂಜಿನಿ ಪರವಾಗಿ ಎಂದಿ ಯಾವಾಗಲೂ ಜೊತೆಯಲ್ಲೇ ಇರ್ತೀವಿ. ಶ್ರೀ ರಾಮಾಂಜಿನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬ ಇದೆ, ನಾವು ಕೂಡ ಬಂದಿದ್ದೀರಿ. ಇಲ್ಲ, ನಮ್ಮ ನಿರಂತರವಾಗಿ ನನ್ನ ಸ್ನೇಹಿತ ಕೂಡ ನಾನು ಮತ್ತು ರಾಮಾಜಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಜೊತೆಗೆ ನಾನು ವಿಜಯನಗರ ಕ್ಷೇತ್ರದ ಅಧ್ಯಕ್ಷನಾಗಿ ನಮ್ಮ ಪಾರ್ಟಿ ಕಾರ್ಯಕರ್ತನಾಗಿ ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ರಾಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ, ವಿಜಯನಗರದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿರಂತರವಾಗಿ ಕಾರ್ಯಕರ್ತರಿಗೆ ಬಡವರ ಜೊತೆಗೆ ನಮ್ಮ ಸ್ಥಳೀಯ ಎಲ್ಲ ನಮ್ಮ ಜನಸಾಮಾನ್ಯ ಜೊತೆಗೆ ನಿರಂತರವಾಗಿ ಅವರು ಒಳನಾಟಗಳನ್ನು ಇಟ್ಕೊಂಡು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಜೊತೆಗೆ ಅವರಿಗೆ ಆರೋಗ್ಯ ಸೌಲಭ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಅಧಿಕಾರವನ್ನು ಕೊಡಲಿ, ಜನಸೇವೆ ಮಾಡೋ ಅಧಿಕಾರ ಕೊಡಲಿ ಅಂತೇಳಿ ನಾನು ಆಶಿಸ್ತೀನಿ. ದೊಡ್ಡದಾಗಿ ಆಶೀರ್ವಾದ ಇದ್ದರೆ ಚಿಕ್ಕನ ಇದ್ರೆ ಅದಕ್ಕೆ ಅಂತ ಹೇಳ್ತೀನಿ. ಹುಟ್ಟುಹಬ್ಬಕ್ಕೆ ಅಂದ್ಬಿಟ್ಟು ನಾನು ಬೇರೆ ಕಡೆಯಿಂದ ಅಲ್ಲಿಂದ ಬಂದಿದ್ದೀನಿ. ಅವ್ರು ಮಾಡಿರೋ ಕಾರ್ಯ ವೈಖರಿ ನೋಡಿ ಈ ಜನಸ್ತಮ್ಮ ಸೇರಿ ಅದ್ದೂರಿಯಾಗಿ ಹಬ್ಬ ಥರ ಮಾಡ್ತಾ ಇದ್ದೀವಿ. ರಾಮಜಾಣಿ ಅವ್ರನ್ನ ಕೆಲಸ ನಮ್ಮ ಲಾಕ್ಡೌನ್ ಟೈಮಲ್ಲಿ ಈ ಕೊರೋನಾ ಟೈಮಲ್ಲಿ ಯಾರೂ ಮಾಡಿಲ್ಲ. ಅದೇ ಥರ ಅವ್ರು ಇದು ಮಾಡಿದ್ದಾರೆ. ಎಲ್ಲ ಮನೆ ಮನೆಗೆ ಹೋಗಿ ಅವ್ರಿಗೆ ಏನೇನು ಬೇಕು, ಔಷಧಿಯಿಂದ ಹಿಡಿದು ಅನ್ನ ನೀರು ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಅವ್ರು ಮಾಡಿರೋ ಸಮಾಜ ಸೇವೆ ಎಂದಿಗೂ ಮರೆಯೋಕ್ಕಾಗಲ್ಲ. ಆ ಥರ ಮಾಡಿದ್ದಾರೆ ಅವರು. ಅದು 100 ಕ್ಕೆ 100 ಸತ್ಯ ಸರ್. ಮಾಧುರಿ ಆಡೋಗೆ ಮಾಡಿದ್ದಾರೆ, ಬೇರೆ ಯಾವ ಆರ್ಡರ್ ಮಾಡಿದಾರೆ ಗೊತ್ತು. ನಮ್ಮ ಆರ್ಡಲ್ಲಂತೂ ಮಾಧುರಿ ಆಡೋಕೆ ಮಾಡಿದ್ದಾರೆ ಅವರು, ಮಾಡಿದ್ದಾರೆ ಸರ್. ಮಾಡ್ದಂಗೆ ಎಲ್ಲೂ ಇಲ್ಲ. ನಮ್ಮ ಇದ್ರಲ್ಲಿ ಮಾಡಿರೋ ಇದರಲ್ಲಿ ಯಾವ ಕೆಲಸನೂ ಇದಾಗಿಲ್ಲ. ಮುಂದಕ್ಕೆ ಸರ್ 100% ಸಿಗ್ಬೋದು ಅವ್ರಿಗೆ. ಅಂದ್ಬಿಟ್ಟು ಅವ್ರಿಗೆ ಆಶೀರ್ವಾದ ಇದು ಮಾಡ್ತಾ ಇದ್ದೀವಿ ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ರಾಮಾಂಜಿನಿ 100 ವರ್ಷ ಅಲ್ಲ, 100 ವರ್ಷ ಚೆನ್ನಾಗಿದ್ದು ಮಾಡಲಿ ಸರ್. ನೋಡಿ ನಮ್ಮ ಅಶೋಧನ ಬಂದಿದ್ದೀರಾ? ವಿಜಯನಗರ ಕಾನ್ಸ್ಟಿಟ್ಯೂನ್ಸಿ ಇರೋದು. ಏನಾಗಿದ್ದೀರಾ? ನಾನು ಮಹಿಳೆ ಕಾರ್ಯಕರ್ತೆ ಆಗಿದ್ದೀನಿ.